ನಮಸ್ಕಾರ ವೀಕ್ಷಕರೇ ಟು ನ್ಯೂಸ್ಗೆ ಸ್ವಾಗತ ನಾನು ಕಿರಣ್ ಈಜು ಕೊಳಗಳಂತಾಗಿರುವ ಲಿಂಗ್ಸೂರು ಪಟ್ಟಣದ ಪ್ರಮುಖ ರಸ್ತೆಗಳು ರಾಯಚೂರು ಜಿಲ್ಲೆಯ ಲಿಂಗ್ಸೂರಿನ ಪಟ್ಟಣದ ರಸ್ತೆಗಳ ದುರಸ್ತಿಗಾಗಿ ಸಾಕಷ್ಟು ಬಾರಿ ಶಾಸಕರಿಗೂ ಹಾಗೂ ಪುರಸಭೆ ಆಡಳಿತದವರಿಗೆ ಜನಸಾಮಾನ್ಯರು ಹಲವಾರು ಬಾರಿ ಮನವಿ ಮಾಡಿದರೂ ಕೂಡ ಕೆಲಸ ಮಾತ್ರ ಶೂನ್ಯವಾಗಿದೆ ತಗ್ಗು ಗುಂಡಿಗಳಿಂದ ಕೂಡಿದೆ ಇಲ್ಲಿನ ಪ್ರಮುಖವಾದ ರಸ್ತೆಗಳು ಈಜು ಕೊಳದಂತಾಗಿರುವ ರಸ್ತೆಗಳನ್ನ ನೀವು ನೋಡ್ಬೇಕಾದ್ರೆ ಹಾಗಾದ್ರೆ ನೀವು ಒಮ್ಮೆ ಆದ್ರೂ ಲಿಂಗಸೂರು ಪಟ್ಟಣಕ್ಕೆ ಭೇಟಿ ಕೊಡ್ಬೇಕು ಹೌದು ವೀಕ್ಷಕರೇ ನಾವು ಈ ಮಾತು ಯಾಕೆ ಹೇಳ್ತಿದ್ದೀವಿ ಅಂದ್ರೆ ಮಳೆ ಬಂದ್ರೆ ಮುಗೀತು ಕತೆ ಎಲ್ಲಿ ರಸ್ತೆ ಎಲ್ಲಿ ಗುಂಡಿಗಳನ್ನೋದೇ ತಿಳಿಯೋದಿಲ್ಲ ಸಾಕಷ್ಟು ವಾಹನ ಸವಾರರು ಎದ್ದು ಬಿದ್ದು ಹಲವು ಕೀಲು ಮುರಿದುಕೊಂಡು ವೈದ್ಯರ ಹತ್ತಿರ ಹೋಗಿದ್ದು ಅನೇಕ ಉದಾಹರಣೆಗಳು ಇಲ್ಲಿವೆ ಲಿಂಗಸೂರು ಶಾಸಕರು ಹಾಗೂ ಪುರಸಭೆ ಅಧಿಕಾರಿಗಳು ಕಳೆದ ಮೂರು ತಿಂಗಳ ಹಿಂದೆಯೇ ಭೂಮಿ ಪೂಜೆ ಮಾಡಿದ್ರು ರಸ್ತೆ ಕಾಮಗಾರಿಗೆ ಚಾಲನೆ ಸಿಕ್ಕಿಲ್ಲ ಇದರಿಂದ ಆಕ್ರೋಶಗೊಂಡಿರುವ ಅಲ್ಲಿನ ಜನತೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯವರು ರಸ್ತೆ ಗುಂಡಿಗಳನ್ನೇ ಈಜುಕೊಳವನ್ನಾಗಿಸಿ ಅದರಲ್ಲಿಯೇ ಈಜಾಡಿರುವಂತಹ ಘಟನೆ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಈ ವಿನೂತನ ರೀತಿಯಲ್ಲಿ ಜನರು ಕೆಸರಿನ ನೀರಿನಲ್ಲಿ ಈಜಾಡಿದ್ದಾರೆ ಈಗಲಾದರೂ ಸ್ಥಳೀಯ ಶಾಸಕರು ಹಾಗೂ ಪುರಸಭೆಯ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ಅಥವಾ ಇಲ್ಲವಾ ಎಂಬುದು ಯಕ್ಷ ಪ್ರಶ್ನೆ ಆಗಿದೆ ವರ್ದಿ ಅಬ್ದುಲ್ ರಶೀದ್ ಕೆ ಟು ನ್ಯೂಸ್ ಲಿಂಕ್ಸೂರು ಇದಾಗಿತ್ತು ಈ ಕ್ಷಣದ ಸುದ್ದಿ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಕೆ ಟು ನ್ಯೂಸ್